ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 11ನೇ ಅಧ್ಯಾಯ ಸಂದೇಹ ನಿವಾರಣೆ. ಸೀತಾದೇವಿ ತನ್ನ ದುರದೃಷ್ಟವನ್ನು ನಿಲ್ಲಿಸಿಕೊಳ್ಳುತ್ತಾ ತನ್ನ ಹಾಳು ಬಾಳನ್ನು ಕೊನೆಗೊಳಿಸುವುದೆಂದು ಹೇಗೆಂದು ಚಿಂತಿಸಿದಳು. ಇದ್ದಕ್ಕಿದ್ದಂತೆ ಒಂದು ಉಪಾಯ ಒಳಿಯಿತು. ಹೇಗಿದ್ದರೂ ರಾಕ್ಷಸಿಯರು ಮಲಗಿದ್ದಾರೆ. ನೀಳವಾದ ತನ್ನ ಕೇಶರಾಶಿಯನ್ನು ಕೊರಳಿಗೆ ಸುತ್ತಿಕೊಂಡು ತಾನು ಕುಳಿತಿದ್ದ ಮರಕ್ಕೆ ನೇಣು ಹಾಕಿಕೊಂಡರೆ ಮನಸ್ಸಿನಲ್ಲಿ ಹೊಳೆದುದೇ ತಡ ಆಕೆ ಆ ಕಾರ್ಯದಲ್ಲಿ ಪ್ರವೃತ್ತಿಯಾದಳು. ಕಡೆಗಾಲದಲ್ಲಿ ಒಮ್ಮೆ ತನ್ನ ಪತಿಯನ್ನು ಲಕ್ಷ್ಮಣನನ್ನು ಹುಟ್ಟಿದ ಮತ್ತು ಸೇರಿದ ಮನೆಯ ಹಿರಿಯರನ್ನು ನೆನೆದುಕೊಂಡಳು. ತನ್ನವರು ಯಾರಿದ್ದರೂ ವಿಧಿಯನ್ನು ತಡೆಯಲಾರದೆ ಹೋದರೆಂದುಕೊಂಡಳು. ಕುತ್ತಿಗೆಗೆ ಜಡೆಯನ್ನು ಒಂದು ಸೊತ್ತು ಹಾಕಿಕೊಂಡಳು. ಇನ್ನು ಮರದ ಕೊಂಬೆಗೆ ಎಳೆದು ಕಟ್ಟಬೇಕು. ಇದ್ದಕ್ಕಿದ್ದಂತೆಯೇ ಹಲವು ಶುಭಸೂಚನೆಗಳು ಕಾಣಬಂದವು. ಆಕೆ ಎಡಗಣ್ಣು ಮೀನು ಕದಲಿಸಿದ ಕವಲದಂತೆ ಅಲುಗಾಡಿತು. ಒಮ್ಮೆ ಶ್ರೀರಾಮನ ಆಲಿಂಗನ ಸುಖದಿಂದ ಪವಿತ್ರವಾಗಿದ್ದ ವಾಮಭುಜ ಅದುರಿತು, ಎಡತೊಡೆಯು ಅದುರಿತು. ಸೀತೆಗೆ ಈ ನಿಮಿತ್ತಗಳಲ್ಲಿ ಬಹುನಂಬಿಕೆ. ಎಷ್ಟೋ ವೇಳೆ ಆಕೆಗೆ ಇವುಗಳಿಂದ ಬರುವ ಫಲ ಅನುಭವಕ್ಕೆ ಬಂದಿತ್ತು. ಆದ್ದರಿಂದ ತನ್ನ ಆತ್ಮಹತ್ಯೆ ಕಾರ್ಯವನ್ನು ಅಲ್ಲಿಗೆಯೇ ನಿಲ್ಲಿಸಿದಳು. ಬಿಸಿಲಿನಿಂದ ಕೂಡಿ ಬೆಂಡಾಗಿರುವ ಬೆಳೆಗೆ ಮಳೆ ಸುರಿದಂತಾಯಿತು. ಆಕೆಯ ಜೀವಕ್ಕೆ ಶ್ರೀರಾಮಚಂದ್ರನನ್ನು ಬಹುಬೇಗ ಕಾಣುವನೆಂದು ಆಕೆಯ ಮನಸ್ಸಿಗೆ ಬೋಧೆಯಾಯಿತು. ಆ ಸಂಕಟಕರವಾದ ಸನ್ನಿವೇಶದಲ್ಲಿಯೂ ಆಕೆಗೆ ದುಃಖವೆಲ್ಲ ಮರೆತು ಹೋಗಿ ಮುಖದ ಮೇಲೆ ಒಂದು ಮುಗುಳ್ನಗೆ ಅಲೆಸೂಸಿತು. ರಾಹುಮುಕ್ತನಾದ ಚಂದ್ರನಂತೆ ಆಕೆಯ ಮುಖ ಕಾಂತಿಯಿಂದ ಮಿಂಚಿತು. ಶಿಂಶುಪವೃಕ್ಷದ ಮೇಲೆ ಕುಳಿತಿದ್ದ ಹನುಮಂತನು ನಂದನವನದಲ್ಲಿನ ವನದೇವತೆಯಂತೆ ಕಾಣುತ್ತಿದ್ದ ಸೀತಾಮಾತೆಯನ್ನು ಕಂಡು ಹೀಗೆ ಆಲೋಚಿಸಿದನು. ಯಾವ ಸುಚತ್ರಿ ಚರಿತ್ರೆಯನ್ನು ಹುಡುಕುವುದಕ್ಕಾಗಿ ಅಸಂಖ್ಯಾತ ಕಪಿಸೈನ್ಯವು ದಿಕ್ಕು ದಿಕ್ಕುಗಳನ್ನು ಭೇದಿಸುತ್ತಾ ಹೊರಟಿರುವುದೋ ಆ ದೇವಿ ಇಲ್ಲಿ ಗೋಚರಿಸಿದಳು. ನಾನು ಈಕೆಗಾಗಿ ಊರನ್ನೆಲ್ಲ ತಿರುಗಿದು ವ್ಯರ್ಥವಾಗಲಿಲ್ಲ. ಶತ್ರುವಿನ ಚಲನವಲನಗಳೆಲ್ಲ ಗೋಚರವಾದಂತಾಯಿತು. ಇನ್ನು ನಾನು ಆಕೆಗೆ ಕಾಣಿಸಿಕೊಂಡು ಶ್ರೀರಾಮನ ಪ್ರಿಯವಾರ್ತಿಯನ್ನು ಅರುಹಿ ಕುದಿಯುವ ಮನಸ್ಸಿಗೆ ಸಮಾಧಾನ ಉಂಟು ಮಾಡಬೇಕು. ಇಲ್ಲದಿದ್ದರೆ ರಕ್ಷಕರಿಲ್ಲದೆ ತಳಮಳಿಸುತ್ತಿರುವ ಈಕೆ ಪ್ರಾಣವನ್ನು ತ್ಯಜಿಸಬಹುದು. ಅತ್ತ ಶ್ರೀರಾಮನು ಈಕೆಯ ಸಮಾಚಾರವನ್ನು ಕೇಳಲು ಅತ್ಯಂತ ಕಾತುರನಾಗಿರುವುದರಿಂದ ಬೇಗ ಹಿಂತಿರುಗುವುದು ಅಗತ್ಯ. ಆದರೆ ಆಗಲೇ ಆ ದೇವಿಯನ್ನು ಮಾತನಾಡಿಸುವುದು ಹೇಗೆ? ರಾಕ್ಷಸರು ಎಲ್ಲಿಯಾದರೂ ಎಚ್ಚರಗೊಂಡರೆ ಮಾತನಾಡಿಸಿದ ಹಾಗೆಯೇ ಹಿಂತಿರುಗುವುದು ಅಸಾಧ್ಯ. ಇನ್ನೇನು ಬೆಳಕು ಹರಿಯುತ್ತಾ ಇದೆ. ಬೆಳಕಾಗುವುದರೊಳಗಾಗಿ ನಾನು ಈಕೆಯನ್ನು ಮಾತನಾಡಿಸಲೇಬೇಕು. ಇಲ್ಲದೆ ಹೋದರೆ ಹಿಂತಿರುಗಿದಾಗ ಶ್ರೀರಾಮನು ಸೀತೆ ನನಗೆ ಏನು ಹೇಳಿ ಕಳುಹಿಸಿದಳು ಎಂದರೆ ಏನುತ್ತರ ಹೇಳುವುದು? ಇಲ್ಲ ಇಲ್ಲ, ಸೀತಾದೇವಿಗೆ ಶ್ರೀರಾಮನ ಸಮಾಚಾರ ಕೂಡಲೇ ತಿಳಿಸಬೇಕು.
ಹೇಗಿದ್ದರೂ ಮೊದಲೇ ನಾನು ಸೂಕ್ಷ್ಮದೇಹಿಯಾಗಿರುವೆನು, ಇದರ ಮೇಲೆ ವಾನರ ಬೇರೆ. ಆದ್ದರಿಂದ ಶ್ರೀರಾಮದೂತನೆಂದು ಈ ರಾಕ್ಷಸರಿಗೆ ಹೇಗೂ ಗೊತ್ತಾಗುವಂತಿಲ್ಲ. ಅದಿರಲಿ, ಈಕೆಯೊಡನೆ ಯಾವ ಭಾಷೆಯಲ್ಲಿ ಮಾತನಾಡುವುದು? ಸಂಸ್ಕೃತದಲ್ಲಿ ಮಾತನಾಡಿದರೆ ಕೋತಿಗೆ ಸಂಸ್ಕೃತವೆಂದರೇನು? ಎಲಿಯೋ ಇದು ರಾವಣನ ಮಾಯೆ ಎಂದುಕೊಂಡಾಳು. ಆದ್ದರಿಂದ ಕೋಸಲ ದೇಶದ ಜನರು ಆಡುವ ಭಾಷೆಯನ್ನು ಬಳಸುತ್ತೇನೆ. ಆದರೆ ನನ್ನ ವೇಷವನ್ನು ನೋಡಿ, ಭಾಷೆಯನ್ನು ಕೇಳಿ ಹೀಗೆ ಗಾಬರಿಗೊಂಡು ಗಟ್ಟಿಯಾಗಿ ಕೂಗಿಬಿಟ್ಟರೆ ರಾಕ್ಷಸಿಯರೆಲ್ಲ ನನ್ನನ್ನು ಸುತ್ತಲು ಮುತ್ತಿಕೊಂಡು ನನ್ನನ್ನು ಕೊಲ್ಲಲು ಯತ್ನಿಸಬಹುದು. ಆಗ ನಾನೇನಾದರೂ ಆತ್ಮರಕ್ಷಣೆಗೆ ಅವರ ಮೇಲೆ ಕೈ ಮಾಡಿದರೆ ದೊಡ್ಡ ರಗಳೆಯೇ ಆಗಿಬಿಡುತ್ತದೆ. ಈ ರಗಳೆಯಲ್ಲಿ ರಾಕ್ಷಸರೊಡನೆ ಓಡಾಡುವುದರಲ್ಲಿಯೇ ನನ್ನ ಕಾಲವೆಲ್ಲ ವ್ಯರ್ಥವಾಗಬಹುದು. ಹೀಗಾದರೆ ನನ್ನ ಉದ್ದೇಶ ನೆರವೇರಿದ ಹಾಗಾಯಿತೇ? ರಾಕ್ಷಸರನ್ನೇನೋ ಅವರು ಸಹಸ್ರ ಸಹಸ್ರ ಸಂಖ್ಯೆಯೇ ಬಂದರೂ ನಾನು ಧ್ವಂಸ ಮಾಡಬಲ್ಲೆ. ಆದರೆ ಅವರೊಡನೆ ಹೋರಾಡಿ ಬಳದ ಮೇಲೆ ಸಮುದ್ರವನ್ನು ಹಾರಿ ಹಿಂತಿರುಗುವುದಕ್ಕೋದಲ್ಲಿ ಬಂದಿತು. ಏಕೋ ಕೆಲಸ ಬಹು ಕಠಿಣವಾಗಿ ಕಾಣುತ್ತಿದೆ. ಈಗ ನಾನು ಯಾವ ದಾರಿಯನ್ನು ಹಿಡಿಯಲಿ? ಸ್ವಾಮಿ, ಕಾರ್ಯವು ಕೆಡಬಾರದು. ನಾನು ಅವಿವೇಕಿ ಎನ್ನಿಸಿಕೊಳ್ಳಬಾರದು. ಬಂದ ಕಾರ್ಯವು ವ್ಯರ್ಥವಾಗಬಾರದು. ಜಾನಕೀದೇವಿ ನನ್ನನ್ನು ಕಂಡು ಭಯಪಡಬಾರದು. ನಾನು ಹೇಳುವ ಮಾತು ಆಕೆ ಲಾಲಿಸಬೇಕು. ಇದಕ್ಕೆ ಏನು ಉಪಾಯ ಮಾಡಲಿ? ಸ್ವಲ್ಪ ಹೊತ್ತು ಗಾಢ ಯೋಚನೆಯಲ್ಲಿ ಮುಳುಗಿದ ಆತನಿಗೆ ಒಂದು ಉಪಾಯ ಒಳಿಯಿತು. ಶ್ರೀರಾಮನು ಕಳುಹಿಸಿದ ಸಂದೇಶವನ್ನು ಕುಳಿತಲ್ಲಿಯೇ ಹೇಳಿ ಸೀತಾದೇವಿಯ ಕಿವಿಗೆ ಬೀಳುವಂತೆ ಮಾಡುವುದು. ಈ ಇಂಪಾದ ನುಡಿಗಳಿಂದ ಆಕೆಯ ಮನಸ್ಸು ಪ್ರಸನ್ನವಾದಾಗ ಆಕೆಗೆ ಕಾಣಿಸುವುದು. ಹನುಮಂತನು ತನ್ನ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದನು. ಸೀತಾದೇವಿಗೆ ಮಾತ್ರ ಕೇಳುವಂತೆ ಇಂಪಾದ ಧ್ವನಿಯಲ್ಲಿ ನಿಂತು ಮಾತನಾಡಲು ಮೊದಲು ಮಾಡಿದನು. ದಶರಥನೆಂಬ ಪುಣ್ಯಶೀಲನು ರಥಗಜ ತುರಗಾದಿ ಚತುರಂಗಬಲ ಸಮೇತನಾಗಿ ಅಯೋಧ್ಯೆಯಲ್ಲಿ ರಾಜಭಾರ ಮಾಡುತ್ತಿದ್ದನು. ಆತನು ಬಲದಲ್ಲಿ ದೇವೇಂದ್ರನಿಗೆ ಸಮಾನನಾದವನು. ಬಹು ಉದಾರಿ, ನಿಷ್ಕಪಟಿ, ಕೇವಲ ದಯಾಶಾಲಿ. ಆತನ ಮಗನೇ ಧನುಧಾರಿಗಳಲ್ಲಿ ಅತ್ಯಂತ ಪ್ರಿಯನಾದ, ಅತ್ಯಂತ ಶ್ರೇಷ್ಠನಾದ ಶ್ರೀರಾಮಚಂದ್ರ. ಧರ್ಮಜ್ಞನು ಸತ್ಯಪ್ರತಿಜ್ಞನೂ ಆದ ಆತ ತಂದೆಯ ಸತ್ಯವಾಕ್ಯವನ್ನು ಕಾಪಾಡುವುದಕ್ಕಾಗಿ ಹೆಂಡತಿಯೊಡನೆಯೂ ತಮ್ಮನೊಡನೆಯೂ ವನವಾಸವನ್ನು ಕೈಗೊಂಡನು. ಮಹಾರಣ್ಯದಲ್ಲಿ ಬೇಟೆಯಾಡುತ್ತಿರುವಾಗ ಕಾಮರೂಪಿಗಳಾದ ರಾಕ್ಷಸರೊಡನೆ ದೇಶವನ್ನು ಕಟ್ಟಿಕೊಂಡನು. ಕರಡದೂಷಣರೇ ಮೊದಲಾದ ಮಹಾ ರಾಕ್ಷಸರು ಆದ್ದರಿಂದ ಹತರಾದರು. ಇದರಿಂದ ಕುಪಿತನಾದ ಲಂಕೇಶ್ವರ ರಾವಣನು ಮಹಾ ಮಾಯಾಮೃಗದ ನೆಪದಿಂದ ರಾಮನನ್ನು ಮೋಸಗೊಳಿಸಿ ಆತನ ಧರ್ಮಪತ್ನಿಯಾದ ಸೀತೆಯನ್ನು ಕದ್ದೊಯ್ದನು. ಅತ್ತ ಶ್ರೀರಾಮನು ಪ್ರಿಯಪತ್ನಿಯನ್ನು ಕಾಣದೆ ಕೊರಗುತ್ತಾ ಅಡವಿಯಲ್ಲಿ ಅಲೆಯುತ್ತಿರುವಾಗ ಕಪಿರಾಜನಾದ ಸುಗ್ರೀವನ ಸ್ನೇಹ ಆತನಿಗೆ ದೊರೆಯಿತು. ಶತ್ರುಭಯಂಕರನಾದ ಶ್ರೀರಾಮಚಂದ್ರನು ಸುಗ್ರೀವ ಶತ್ರುವಾದ ವಾಲಿಯನ್ನು ಸಂಹರಿಸಿ ಕಪಿರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟನು. ಆ ಸುಗ್ರೀವರಾಜನ ಆಜ್ಞೆಯಿಂದ ಸಾವಿರಾರು ಕಪಿಗಳು ಸೀತಾಮಾತೆಯನ್ನು ಅರಸುತ್ತಾ ದಿಕ್ಕು ದಿಕ್ಕುಗಳಿಗೆ ಹೊರಟಿರುವವು. ನಾನು ಆ ಕಾರ್ಯದಲ್ಲಿಯೇ ಬಂದವನು. ಸಂಪಾತಿಯ ಮಾತಿನಂತೆ ಈ ಸಹಸ್ರ ಯೋಜನೆ ವಿಸ್ತಾರವುಳ್ಳ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದನು. ಶ್ರೀರಾಮನು ಹೇಳಿದ ರೂಪವರ್ಣಗಳು ಈ ದೇವಿಯ ದೇಹದಲ್ಲಿ ಕಾಣುತ್ತಾ ಇವೆ. ಆದ್ದರಿಂದ ಈಕೆಯೇ ಸೀತಾಮಾತೆ ಇರಬೇಕು. ಈಗೆಂದು ಹನುಮಂತನು ತನಗೆ ತಾನೇ ಹೇಳಿಕೊಳ್ಳುವಂತೆ ನುಡಿದು ಸುಮ್ಮನಾದನು. ಸೀತಾದೇವಿಗೆ ಈ ಮಾತುಗಳು ಕಿವಿಗೆ ಬಿದ್ದವು. ಆಕೆಗೆ ಆಶ್ಚರ್ಯ ಉಂಟಾಯಿತು. ಆಕೆ ತಲೆಯೆತ್ತಿ ಮರದ ಮೇಲೆ ನೋಡಿದಳು. ಏನೂ ಕಾಣದು.
ಶ್ರೀರಾಮನ ಗುಣಕೀರ್ತನೆಯನ್ನು ಕೇಳಿ ಮನಸ್ಸಿಗೆ ಬಹಳ ಹರ್ಷವಾಯಿತು. ಆದರೆ ಮಾತನಾಡಿದವರು ಯಾರು? ಪಕ್ಕದಲ್ಲಿ ನೋಡಿದಳು, ಆಮೇಲೆ ನೋಡಿದಳು, ಬಾಗಿ ನೋಡಿದಳು, ಹಣೆಯ ಮೇಲೆ ಕೈ ಅಡ್ಡ ಇಟ್ಟುಕೊಂಡು ನೋಡಿದಳು, ಮೆಟ್ಟು ಇಳುಕಿ ನೋಡಿದಳು, ಕೊನೆಗೆ ಉದಯ ಪರ್ವತದಲ್ಲಿನ ಸೂರ್ಯನಂತೆ ತೇಜಪುಂಜವಾಗಿದ್ದ ಹನುಮಂತನ ದೇವ ಆಕೆಯ ಕಣ್ಣಿಗೆ ಕಾಣಿಸಿದ. ಮಿಂಚಿನ ಬಳ್ಳಿಯಂತೆ ಮಿನುಗುತ್ತಿದ್ದ ಹನುಮಂತನನ್ನು ಕಂಡೊಡನೆ ಸೀತೆಯ ಹೃದಯ ನಡುಗಿಹೋಯಿತು. ಅಬ್ಬ, ಏನು ಕಪಿಯ ರೂಪ! ಕಣ್ಣಿನಿಂದ ನಿಟ್ಟಿಸಿ ನೋಡುವುದಕ್ಕೂ ಸಾಧ್ಯವಾದಂತಿಲ್ಲ ಎಂದುಕೊಂಡಳು. ಒಂದು ಕಡೆ ಈ ನೂತನ ರೀತಿಯ ವಾನರ ಭೀತಿ, ಮತ್ತೊಂದು ಕಡೆ ರಾಕ್ಷಸರಿಯರ ಭೀತಿ. ಇದರಿಂದ ಆಕೆಯ ದನಿ ಹುಡುಗಿ ಹೋಗಿ ದೀನಸ್ವರದಿಂದ ಹಾರಾಮ ಹಾ ಲಕ್ಷ್ಮಣ ಎಂದುಕೊಂಡಳು. ಇದು ಕನಸಿರಬಹುದೇ? ಕನಸಿನಲ್ಲಿ ವಾನರನ್ನು ಕಂಡರೆ ಅಶುಭವೆನ್ನುತ್ತಾರೆ. ನನಗಿನ್ನಾವ ಅಶುಭ ಕಾದಿದೆಯೋ? ಭಗವಂತ ನನ್ನ ಪ್ರಿಯವಲ್ಲಭನಾದ ಶ್ರೀರಾಮಚಂದ್ರನಿಗೂ ಆತನ ತಮ್ಮನಾದ ಲಕ್ಷ್ಮಣನಿಗೂ ಮಂಗಳ ಉಂಟಾಗಲಿ. ನನ್ನ ತಂದೆಯಾದ ಜನಕರಿಗೆ ಶುಭವಾಗಲಿ. ಛೇ, ನನ್ನ ಭಯವೇ, ನನಗೆಲ್ಲಿಯ ನಿದ್ರೆ? ರಾಮವಿಯೋಗದಿಂದ ಪರಿತಪಿಸುತ್ತಿರುವ ನನಗೆ ಈ ರಾಕ್ಷಸೀಯರ ಮಧ್ಯೆ ನಿದ್ರೆಯೇ ಇಲ್ಲದ ಮೇಲೆ ಸ್ವಪ್ನವೆಲ್ಲಿಯದು? ಸದಾ ರಾಮಧ್ಯಾನದಲ್ಲಿಯೇ ತಲ್ಲೀನನಾಗಿರುವ ನನಗೆ ಯಾರೋ ಬಂದು ಶ್ರೀರಾಮಚರಿತ್ರವನ್ನು ಹೇಳುವಂತೆ ಭ್ರಾಂತಿಯಾಗಿದೆ ಎಂದು ತೋರುತ್ತದೆ. ಓಹು, ಆಗೂ ಇಲ್ಲ. ಅಗೋ, ವಾನರಾಕಾರ ಸ್ಪಷ್ಟವಾಗಿ ಗೋಚರಿಸುತ್ತಲೇ ಇದೆ. ಆದರೆ ಈ ವಾನರ ನನ್ನ ಬಳಿ ಕುಳಿತು ಈ ರಾಮವಾರ್ತೆಯನ್ನು ಹೇಳುವುದಕ್ಕೆ ಕಾರಣವೇನಿರಬಹುದು? ಕಾರಣವೇನಾದರೂ ಇರಲಿ, ದೇವರೇ, ನನ್ನ ಮುಂದೆ ಈ ವಾನರ ಹೇಳುವುದೆಲ್ಲ ಯಥಾರ್ಥವಾಗಲಿ ಎಂದು ಹೇಳಿ ದೈವಕ್ಕೆ ಕೈಮುಗಿದಳು. ಸೀತಾದೇವಿ ಕೂಗಿಕೊಳ್ಳದೆ ಸುಮ್ಮನಿದ್ದುದನ್ನು ಕಂಡು ಮಾರುತಿ ಮರದಿಂದ ಕೆಳಕ್ಕಿಳಿದನು. ಅನಂತರ ಆತನು ಧೈನ್ಯದಿಂದ ಬಹುವಿನಯನಾಗಿ ಆಕೆಗೆ ನಮಸ್ಕರಿಸಿದನು. ಮನೋಹರವಾದ ನುಡಿಗಳಿಂದ ಆಕೆಯನ್ನು ಮಾತನಾಡಿಸಿದನು. ತಾಯಿ, ಮಣ್ಣಿನ ವಸ್ತ್ರಗಳನ್ನೊಟ್ಟು ಈ ಮರದ ಕೊಂಬೆಯನ್ನು ಒರಗಿಸಿಕೊಂಡು ನಿಂತಿರುವ ನೀನು ಯಾರು? ಏಕೆ ಹಾಗೆ ನಿಂತಿರುವೆ? ಕಮಲದಳದಲ್ಲಿ ಬಿದ್ದು ಜಲವೆಂದು ಗಾಳಿಯಿಂದ ಚಲಿಸಿ ಕೆಳಗೆ ಬೀಳುವಂತೆ ಒಂದೇ ಸಮನಾಗಿ ಕಣ್ಣೀರು ಸುರಿಸುತ್ತಿರುವುದೇಕೆ? ನೀನೇನು ದೇವಕನ್ಯೆಯೋ, ನಾಗಕನ್ಯೆಯೋ, ಗಂಧರ್ವಕನ್ಯೆಯೋ? ದೇವಿ, ನಿನ್ನ ತಂದೆಯಾರು? ಭರ್ತನಾರು? ನೀನು ಏಕೆ ದುಃಖಿಸುತ್ತಿರುವೆ? ನಿನ್ನ ಚರ್ಯೆಯಿಂದ ನೀನು ದೇವತಾಸ್ತ್ರೀಯಲ್ಲವೆಂದು ರಾಜಪುತ್ರಿಯಿರಬೇಕೆಂದು ಕಾಣಬರುತ್ತಿದೆ. ನಿನ್ನ ಅಂಗಸೌಷ್ಠವನ್ನು, ಸಾಮುದ್ರಿಕಾ ಲಕ್ಷಣವನ್ನು ನೋಡಿದರೆ ನೀನು ಭೂಮಿ ಪಾಲನೊಬ್ಬನ ಪಟ್ಟ ಮಹಿಷಿಯಂತೆ ತೋರುಬರುತ್ತಿರುವೆ. ತಾಯಿ, ಜನಸ್ಥಾನದಿಂದ ರಾವಣನ್ನು ಕದ್ದು ತಂದ ಸೀತಾದೇವಿಯೇ ನೀನು ಆಗಿದ್ದರೆ ನಿನಗೆ ಮಂಗಳವಾಗಲಿ ಅಮ್ಮ. ನಿನ್ನ ವ್ಯಸನವನ್ನು, ರೂಪರಾಶಿಯನ್ನು, ಈ ತಾಪಸವೇಶವನ್ನು ನೋಡಿದರೆ ಶ್ರೀರಾಮಚಂದ್ರನ ಭಾರೆ ಎಂದೇ ಊಹಿಸಬೇಕಾಗುತ್ತದೆ. ಇರುವ ಸಂಗತಿಯನ್ನು ನನ್ನಲ್ಲಿ ಹೇಳು ಎಂದನು. ಹನುಮಂತನ ಮಾತುಗಳನ್ನು ಕೇಳಿ ಈತೆಯ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂದಂತಾಯಿತು. ಆಕೆ ಹೇಳಿದಳು, ಅಯ್ಯ, ನಾನು ರಾಜರ್ಷಿಯಾದ ದಶರಥನ ಸೊಸೆ, ವಿದೇಹಾಧಿಪತಿಯಾದ ಜನಕನ ಮಗಳು. ನನ್ನ ಹೆಸರು ಸೀತೆ ಎಂದು. ಧೀಮಂತನಾದ ಶ್ರೀರಾಮಚಂದ್ರನು ನನ್ನ ಪತಿ. 12 ವರ್ಷಗಳ ಕಾಲ ನನ್ನ ಗಂಡನೊಡನೆ ಮಾವನ ಮನೆಯಲ್ಲಿ ಸುಖವಾಗಿದ್ದೆ. ನಮ್ಮ ಮಾವ ತನ್ನ ಜ್ಯೇಷ್ಠಪುತ್ರನಾದ ರಘುರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಹವಣಿಸುತ್ತಿದ್ದರು. ಆಗ ಆತನ ಕಿರಿಯ ಹೆಂಡತಿಯಾದ ಕೈಕೆ ಹಿಂದೆ ರಾಜನು ತನಗೆ ಕೊಟ್ಟಿದ್ದ ವರಗಳನ್ನು ಮುಂದೆ ಮಾಡಿ ರಘುರಾಮನನ್ನು ಅಡವಿಗೆ ಕಳುಹಿಸುವಂತೆ ಗಂಡನಲ್ಲಿ ಹಠ ಹಿಡಿದಳು. ಈ ಮಾತನ್ನು ನಡೆಸಿಕೊಳ್ಳಲಾರದೆ ದಶರಥ ಮಹಾರಾಜನು ವ್ಯಸನದಿತನಾಗಿರುವಾಗ ರಘುರಾಮನು ತನ್ನ
ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ ಅರಣ್ಯಕ್ಕೆ ಹೊರಟನು. ನಾನು ಆತನನ್ನು ಅಗಲಿರಲಾರದೆ ಆತನನ್ನು ಹಿಂಬಾಲಿಸಿದೆ. ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ನಮ್ಮನ್ನೇ ಅನುಸರಿಸಿದನು. ನಾವು ಮೂವರು ಅಡವಿಯಲ್ಲಿರುವಾಗ ದುಷ್ಟ ರಾವಣನು ನನ್ನನ್ನು ಕದ್ದು ತಂದನು. ಈ ನೀಚನು ನನಗೆ 2 ತಿಂಗಳು ಅವಧಿಯನ್ನು ಕೊಟ್ಟಿರುವನು. ಅದು ಕಳೆದ ಬಳಿಕ ನಾನು ಜೀವಿಸುವುದೇ ಅಸಾಧ್ಯ ಎಂದಳು. ಶೋಕಸಂತಪ್ತೆಯಾದ ಜಾನಕಿಯ ನುಡಿಗಳನ್ನು ಕೇಳಿ ಹನುಮಂತನಿಗೆ ಬಹು ಕನಿಕರವಾಯಿತು. ಆಕೆಯನ್ನು ಸಮಾಧಾನಪಡಿಸುತ್ತಾ, ತಾಯಿ, ನಾನು ರಾಮದೂತ. ಆತನ ಅಪ್ಪಣೆಯಿಂದಲೇ ನಾನೀಗ ನಿನ್ನನ್ನು ಅರಸುತ್ತಾ ಬಂದಿದ್ದೇನೆ. ದೇವಿ, ಶ್ರೀರಾಮನು ಕುಶಲದಿಂದಿರುತ್ತಾನೆ. ಆ ವಿಚಾರವನ್ನು ನಿನಗೆ ತಿಳಿಸುವಂತೆ ಆತನು ಆಜ್ಞಾಪಿಸಿರುವನು. ನಿನ್ನ ಪತಿಯ ನೆರಳಿನಂತೆ ಅನುಸರಿಸುತ್ತಿರುವ ಲಕ್ಷ್ಮಣಸ್ವಾಮಿಯು ತನ್ನ ಕುಶಲವನ್ನು ಅರುಹಿ ತನ್ನ ನಮಸ್ಕಾರವನ್ನು ಸಲ್ಲಿಸುವಂತೆ ನನಗೆ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸೀತಾದೇವಿಗೆ ಅಮೃತಪಾನ ಮಾಡಿದಷ್ಟು ಆನಂದವಾಯಿತು. ಅಯ್ಯ ವನರೋತ್ತಮ, ಮನುಷ್ಯ ಬದುಕಿದ್ದರೆ 100 ವರ್ಷಕ್ಕಾದರೂ ಒಮ್ಮೆ ಸುಖ ಸಮಾಚಾರವನ್ನು ಕೇಳುತ್ತಾನೆ ಎಂದು ಅತಿಶಯೋಕ್ತಿ ಉಂಟು. ಅದು ನಿಜ. ನನಗೀಗ ನಿಜವಾಗಿಯೂ ಆನಂದವಾಗಿದೆ ಎಂದಳು. ಈಗ ಪರಸ್ಪರ ನಂಬುಗೆಗೊಂಡವರಾಗಿ ಮಾತನಾಡುತ್ತಿರುವಾಗ ಹನುಮಂತನು ಸ್ವಲ್ಪ ಸ್ವಲ್ಪವಾಗಿ ಸೀತೆಯ ಹತ್ತಿರಕ್ಕೆ ಬರುತ್ತಿದ್ದನು. ಸೀತೆಯ ಮನಸ್ಸಿನಲ್ಲಿ ಏಕೋ ಶಂಕೆ ಮೊಳೆಯಲು ಆರಂಭವಾಯಿತು. ಇವನು ರಾವಣನೇ ಇರಬಹುದೇ? ಛೇ, ನಾನು ತಪ್ಪು ಮಾಡಿದೆ. ಇವನು ರಾವಣನೇ ನಿಜ ಈಗೆಂದುಕೊಂಡು ಆಕೆ ನಿಂದಿರಲಾರದೆ ನೆಮ್ಮಿಂದ ಮರದ ಕೊಂಬೆಯನ್ನು ಬಿಟ್ಟು ನೆಲಕ್ಕೆ ಕುಸಿದಳು. ಹನುಮಂತನಿಗೆ ಆಕೆಯ ಭಯ ಅರಿವಾಯಿತು. ಆದ್ದರಿಂದ ಆಕೆಯ ಎದುರಿನಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿದನು. ಆದರೂ ಆಕೆಗೆ ಧೈರ್ಯ ಬರದು. ಆದ್ದರಿಂದ ನನ್ನ ಕುರಿತು, ಎಲೈ ರಾಕ್ಷಸಾದಮ, ನೀನು ಬಹಳ ಮಾಯಾವಿ. ಒಂದು ಜನಸ್ಥಾನದಲ್ಲಿರುವಾಗ ಸನ್ಯಾಸಿಯ ರೂಪದಲ್ಲಿ ಬಂದೆ, ಇಂದು ವಾನರ ರೂಪದಲ್ಲಿ ಬಂದಿರುವೆ. ನನ್ನನ್ನು ಇನ್ನಷ್ಟು ಸಂಕಟ ಪಡಿಸಬೇಕೆಂದಿಟ್ಟುಕೊಂಡಿರುವೆ. ಉಪವಾಸದಿಂದ ಕೃಶಳಾಗಿ ದೀನಳಾಗಿರುವ ನನ್ನನ್ನು ಗೋಳಾಡಿಸುವುದು ನಿನಗೆ ಶ್ರೇಯಸ್ಕರವಲ್ಲ ಎಂದಳು. ಅಷ್ಟರಲ್ಲಿ ಆಕೆಗೆ ತಾನಾಡುತ್ತಿರುವುದು ಕಾರಣವಿಲ್ಲದೆ ಶಂಕೆ ಎನಿಸಿತು. ಆದ್ದರಿಂದ ಮಾತನ್ನು ನಿಲ್ಲಿಸಿ, ಅಯ್ಯ, ನಾನು ಆಡಿದುದು ಆಯುಕ್ತವೆಂದು ತೋರುತ್ತದೆ. ನೀನು ಶ್ರೀರಾಮದೂತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮನ ಕಥೆ ಕೇಳುವುದೆಂದರೆ ನನಗೆ ಬಹಳ ಆನಂದ. ಆತನ ಗುಣಗಳನ್ನು ನೀನು ಹಾಡು, ನಾನು ಕೇಳಿ ಸಂತೋಷ ಪಡುತ್ತೇನೆ ಎಂದಳು. ಮತ್ತೆ ಇವನು ರಾವಣನಾಗಿದ್ದರೆ ಗತಿ ಎಂದುಕೊಂಡಳು. ಹೀಗೆ ಆಕೆಯ ಮನಸ್ಸಿನಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ವೀಕ್ಷಿಸಿದ ಇಂಗಿತಾಜ್ಞನಾದ ಹನುಮಂತನು ಆಕೆಯನ್ನು ಕುರಿತು, ತಾಯಿ ಜಾನಕಿ, ಶ್ರೀರಾಮನು ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಮನೋಹರ, ಕುಬೇರನಂತೆ ರಾಜಾದಿರಾಜ, ದೇವಗುರುವಿನಂತೆ ಪ್ರಜ್ಞಾಶಾಲಿ, ಸಾಕ್ಷಾತ್ ವಿಷ್ಣುವಿನಂತೆ ಪರಾಕ್ರಮಶಾಲಿ, ಆತನು ಸತ್ಯವಾದಿ, ಮನ್ಮಥ ಸದೃಶವಾದ ರೂಪವಂತ, ಲೋಕೋತ್ತರವಾದ ಗುಣವುಳ್ಳವನು.
ಆ ಮಹಾತ್ಮನ ಬಹುಛಾಯೆಯನ್ನು ಆಶ್ರಯಿಸಿ ಪ್ರಪಂಚವೆಲ್ಲವೂ ಜೀವಿಸುತ್ತಿದೆ. ಅಂತಹ ಮಹಾತ್ಮನಿಗೆ ಅಪಕಾರ ಮಾಡಬಯಸಿ ಈ ಪಾಪಿ ರಾವಣ ನಿನ್ನನ್ನು ಅಪಹರಿಸಿ ತಂದಿದ್ದಾನೆ. ಅವನಿಗೆ ಆಗುವ ಫಲವನ್ನು ನೀನೇ ಕಣ್ಣಾರೆ ಕಾಣುವೆ. ಯಾವನಿಷ್ಟರಲ್ಲೇ ತನ್ನ ಕಾಲಾಗ್ನಿ ಸದೃಶವಾದ ಬಾಣದಿಂದ ರಾವಣನ ಪ್ರಾಣಗಳನ್ನು ಅಪಹಾರ ಮಾಡುವನೋ ಆ ಶ್ರೀರಾಮದೂತನು ನಾನು. ರಾಕ್ಷಸ ಸ್ತ್ರೀಯರ ವಶವಾಗಿದ್ದರೂ ಪುಣ್ಯಕ್ಕೆ ನೀನು ಜೀವಂತವಾಗಿರುವೆ. ಶ್ರೀರಾಮ ಲಕ್ಷ್ಮಣರನ್ನು, ವಾನರ ಸಮೂಹವನ್ನು, ನಮ್ಮ ರಾಜನಾದ ಸುಗ್ರೀವನನ್ನು ಇನ್ನೇ ಕೆಲವೇ ದಿನಗಳಲ್ಲಿ ನೀನು ಕಾಣುವೆಯಂತೆ. ನಾನು ಸುಗ್ರೀವನ ರಾಜನ ಮುಖ್ಯಮಂತ್ರಿ. ನನ್ನ ಹೆಸರು ಹನುಮಂತ. ನಾನು ನಿನಗಾಗಿ ಈ ಮಹಾಸಾಗರವನ್ನು ದಾಟಿ ಈ ಲಂಕೆಯನ್ನು ಪ್ರವೇಶಿಸಿದ್ದೇನೆ. ನನ್ನನ್ನು ಕಾಮರೂಪಿಯಾದ ರಾವಣನೆಂದು ಶಂಕಿಸಬೇಡ. ನನ್ನ ಮಾತನ್ನು ನಂಬು ಎಂದನು. ಮಾರುತಿ ಆಡಿದ ಮಾತುಗಳನ್ನು ಕೇಳಿ ಸೀತಾದೇವಿಗೆ ಬಹಳ ಸಂತೋಷವಾಯಿತು. ಆತನನ್ನು ಕೇಳಿದಳು, ಲೈ ವಾನರ ಪುಂಗವನೇ, ನಿನಗೂ ಶ್ರೀರಾಮನಿಗೂ ದೇಹವಾದದ್ದು ಹೇಗೆ? ವಾನರಿಗೂ ನರರಿಗೂ ಈ ಬಗೆಯಾದ ಸಂಬಂಧ ಫಲಿಸುವುದು ಹೇಗೆ? ನಾನು ನನ್ನ ಮನಃಶಾಂತಿಗಾಗಿ ಈ ಮಾತುಗಳನ್ನು ಕೇಳುತ್ತಿದ್ದೇನೆ. ಜೊತೆಗೆ ನನ್ನ ಸಂದೇಹವು ನಿವಾರಣೆಯಾದಂತಾಗುತ್ತದೆ. ಹಾಗೆಯೇ ರಾಮ ಲಕ್ಷ್ಮಣರ ಅಕರಾದಿಗಳನ್ನು ವಿವರಿಸಿ ಹೇಳು ಎಂದಳು. ಹನುಮಂತನು ಮೊದಲು ಶ್ರೀರಾಮನ ಅಂಗಾಂಗಗಳನ್ನು ವರ್ಣಿಸಿ ಹೇಳಿದನು. ಆತನು ಸರ್ವಾಂಗ ಸುಂದರ, ಕಮಲಪತ್ರದಂತೆ ವಿಶಾಲ ನೇತ್ರಗಳು, ವಿಶಾಲವಾದ ಹೆಗಲು, ನೀಳವಾದ ತೋಳುಗಳು, ಶಂಖದಂತಹ ಕಂಠ, ಕಾಂತಿಯುಕ್ತವಾದ ಮುಖ. ಆತನ ಧ್ವನಿ ಬೇರೆ ಧ್ವನಿಯಂತೆ ಗಂಭೀರವಾದುದು. ಆತನ ನಡಿಗೆ ಸಿಂಹದ ನಡಿಗೆಯಂತೆ ಚುರುಕಾದುದು. ಬಹಳ ಉದ್ದವೂ ಅಲ್ಲದೆ ಗಿಡ್ಡವೂ ಅಲ್ಲದ ಆತನ ದೇಹದಲ್ಲಿರುವ ಅವಯವಗಳಲ್ಲಿ ಇನ್ನೂ ಕೆಲವು ವಿಶೇಷಗಳನ್ನು ಹೇಳಬಹುದು. ಎದೆ, ಮಣಿಬಂಧ, ಹಿಡಿಗಳು, ಇವು ಮೂರೂ ಬಲಿಷ್ಠವಾಗಿವೆ. ಹೊಟ್ಟೆ, ಹೊಕ್ಕಳು, ಎದೆ, ಇವು ಮೂರು ಹುಬ್ಬಿವೆ. ಕಡೆಗಣ್ಣು, ಉಗುರು, ಅಂಗೈ, ಇವು ಕೆಂಪಗಿವೆ. ಆತನ ಶಿರಸ್ಸಿನಲ್ಲಿ ಶುಭಸೂಚಕವಾದ ಮೂರು ಸುಳಿಗಳಿವೆ. ಅಂಗುಷ್ಟಮೂಲದಲ್ಲಿ ನಾಲ್ಕು ರೇಖೆ ವೇದರೇಖೆಗಳಿವೆ. ಆತನ ಅಂಗೈ ಅಂಗಾಲುಗಳಲ್ಲಿ ವಜ್ರ, ಧ್ವಜ, ಶಂಖ, ಅಂಕುಶ, ಇವುಗಳ ರೇಖೆಗಳಿವೆ. ಆತನು ಸತ್ಯಧರ್ಮಗಳಲ್ಲಿ ಸದಾ ಆಸಕ್ತನಾದವನು. ಆತನ ಮಾತು ಮನೋಹರ. ಧರ್ಮವೇದದಲ್ಲಿಯೂ ಇತರ ವೇದದಲ್ಲಿಯೂ ಆತನು ಪಾರಂಗತ. ಬ್ರಹ್ಮಚರ್ಯ ವ್ರತವುಳ್ಳವನು, ವಿನಯ ಸಂಪನ್ನನು. ಆತನ ತಮ್ಮನಾದ ಲಕ್ಷ್ಮಣನು ರೂಪದಲ್ಲಿಯೂ ಗುಣದಲ್ಲಿಯೂ ಅಣ್ಣನನ್ನೇ ಹೋಲುತ್ತಾನೆ. ಪುರುಷೋತ್ತಮರಾದ ಈ ಸೋದರರೀವರು ನಿನ್ನನ್ನು ಅರಸುತ್ತ ತಿರುಗುತ್ತಿರುವಾಗ ನಮಗೂ ಅವರಿಗೂ ಪರಸ್ಪರ ಸಮಾಗಮವಾಗಿ ಸ್ನೇಹ ಬೆಳೆಯಿತು. ಇನ್ನು ಅವರಿಗೂ ನಮಗೂ ಸ್ನೇಹ ಬೆಳೆದ ರೀತಿಯನ್ನು ಕೇಳು. ನಮ್ಮ ರಾಜನಾದ ಸುಗ್ರೀವನು ತನ್ನ ಅಣ್ಣ ವಾಲಿಯಿಂದ ರಾಜಭ್ರಷ್ಟನಾಗಿ ಋಷ್ಯಮುಖ ಪರ್ವತದ ಬಳಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದನು. ಅಲ್ಲಿಗೆ ನಾರಿಮರಿಗಳನ್ನುಟ್ಟು ಧರ್ಮಧಾರಿಗಳಾಗಿದ್ದ ರಾಮಲಕ್ಷ್ಮಣರಿರುವರು ಬಂದರು. ಸುಗ್ರೀವನು ಅವರು ವಾಲಿಯ ಕಡೆಯಿಂದ ತನ್ನ ವಧೆಗಾಗಿ ಕಳುಹಿಸಲ್ಪಟ್ಟರ ದೂತರೆಂದು ಭ್ರಮಿಸಿ ಪರ್ವತ ಶಿಖರಕ್ಕೆ ಓಡಿಹೋದನು. ಆಗ ಸಮೀಪದಲ್ಲಿಯೇ ಇದ್ದ ನನ್ನನ್ನು ಸುಗ್ರೀವನು ಹೊಸದಾಗಿ ಬಂದವರ ಸಮಾಚಾರವನ್ನು ಅರಿತು ಬರುವಂತೆ ಹೇಳಿಕಳುಹಿಸಿದನು. ನಾನು ಅವರ ಬಳಿಗೆ ಹೋಗಿ ನಮ್ಮ ಸಮಾಚಾರವನ್ನು ತಿಳಿಸಲು ಅವರು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪಿದರು. ನಾನು ರಾಮಲಕ್ಷ್ಮಣನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ನಮ್ಮ ದೊರೆಯ ಬಳಿಗೆ ಕರೆದೊಯ್ದೆ. ಅವರು ಪರಸ್ಪರ ಕಲಿತು ಒಬ್ಬರಿಗೊಬ್ಬರು ಸಹಾಯ ಮಾಡುವುದಾಗಿ ಅಗ್ನಿಸಾಕ್ಷಿಯಾಗಿ ದೇಹ ಮಾಡಿಕೊಂಡರು. ಅವರಿಗೆ ಸ್ನೇಹ ಬೆಳೆದುದು ಹೀಗೆ. ವಾಲಿ ಸುಗ್ರೀವನ ಪತ್ನಿಯನ್ನು ಪರಿಗ್ರಹಿಸಿದ್ದ ಸುದ್ದಿಯನ್ನು ಕೇಳಿ ಧರ್ಮಪರನಾದ ರಾಮಚಂದ್ರನು
ಆತನನ್ನು ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಆತನ ಪ್ರತಿಜ್ಞೆಯಂತೆ ಕಾರ್ಯ ನಡೆಯಿತು. ಸುಗ್ರೀವನಿಗೆ ರಾಜ್ಯ ದೊರೆಯಿತು. ಅನಂತ ಸುಗ್ರೀವನು ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟಿದಂತೆ ನಿನ್ನನ್ನು ಹರಸಲು ತನ್ನ ದೂತರನ್ನು ದಿಕ್ಕು ದಿಕ್ಕಿಗೆ ಕಳುಹಿಸಿಕೊಟ್ಟನು. ಶ್ರೀರಾಮಚಂದ್ರನ ಭಾರ್ಯ ಆಭರಣವನ್ನು ವೃತ್ತಾಂತವನ್ನು ಕೇಳಿದ ವಾನರರು ತಮಗೆ ದೊರೆತಿದ್ದ ಆಭರಣಗಳನ್ನು ರಾಮಚಂದ್ರನ ಮುಂದಿಟ್ಟು ಆಕಾಶ ಮಾರ್ಗದಲ್ಲಿ ಅಳುತ್ತ ಹೋಗುತ್ತಿದ್ದ ದಿವ್ಯ ಸುಂದರಿಯೊಬ್ಬಳು ಇವುಗಳನ್ನು ಕೆಳಗೆ ಬಿಸಾಡಿದಳು ಎಂದು ಹೇಳಿದರು. ಶ್ರೀರಾಮನು ಅವುಗಳನ್ನು ಸಂಭ್ರಮದಿಂದ ಕೈಗೆ ತೆಗೆದುಕೊಂಡು ಬಹುಕಾಲ ಅಳುತ್ತಿದ್ದನು. ಅನಂತರ ಸುಗ್ರೀವ ಲಕ್ಷ್ಮಣರು ಆತನನ್ನು ಸಮಾಧಾನಗೊಳಿಸಿದರು. ಆದರೂ ಆತನು ಭೂಕಂಪದಿಂದ ನಡುಗುವ ಪರ್ವತದಂತೆ ಅಡಿಗಡಿಗೂ ವ್ಯಥಗೊಳ್ಳುತ್ತಾ ಕಾಯಾಲಾಪನ ಮಾಡುತ್ತಿರುವನು. ತಾಯೇ, ನೀನಿರುವ ಸ್ಥಳವನ್ನು ತಿಳಿದ ನಾನು ತಿರುಗಿ ಹೋಗಿ ಆತನಿಗೆ ತಿಳಿಸುತ್ತಲೇ ಆತನು ಇಲ್ಲಿಗೆ ಬಂದು ರಾವಣನನ್ನು ಅವನ ಬಂಧು ಮಿತ್ರ ಸಹಿತ ಸಂಹರಿಸಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವನು ಎಂದು ಹೇಳಿದನು. ಮಹಾಬಲಶಾಲಿಗಳಾದ ವಾನರರು ಸುಗ್ರೀವನ ಆಜ್ಞೆಯಂತೆ ಅಂಗದನ ಮುಂದಾಳುತನದಲ್ಲಿ ದಕ್ಷಿಣಕ್ಕೆ ಹೊರಟುದನ್ನು, ಸಂಪಾತಿಯಿಂದ ತಮಗೆ ಸೀತಾಮಾತೆಯ ಸುದ್ದಿ ಗೊತ್ತಾದುದನ್ನು, ಅವರಲ್ಲಿ ಒಬ್ಬನಾದ ತಾನು ಸಮುದ್ರವನ್ನು ಹಾರಿ ಬಂದುದನ್ನು, ದಾರಿಯಲ್ಲಿ ತನಗೆ ಬಂದ ತೊಂದರೆಗಳನ್ನು ಹನುಮಂತನು ಸೀತಾದೇವಿಗೆ ವಿವರಿಸಿ ಹೇಳಿದನು. ಅಲ್ಲದೆ ತಾನು ರಾತ್ರಿಯೆಲ್ಲ ಅಲಂಕಾರ ಶೋಧಿಸುವುದನ್ನು ವಿವರಿಸಿ ಕಡೆಗೆ ತನ್ನ ಪುಣ್ಯದಿಂದ ಸೀತಾದೇವಿಯನ್ನು ಅಲ್ಲಿ ಕಂಡುದಾಗಿ ತಿಳಿಯ ಹೇಳಿದನು. ಈ ಮಾತುಗಳೆಲ್ಲ ಕೇಳಿದ ಮೇಲೆ ಸೀತಾದೇವಿಗೆ ಎಷ್ಟೋ ನಂಬಿಕೆ ಹುಟ್ಟಿ ಇವನು ರಾವಣನಿರಬಹುದೆಂಬ ಸಂದೇಹ ನಿವಾರಣೆಯಾಯಿತು.